ಗಾಡಿ ಬಿಟ್ಟಿಲ್ಲಪ್ಪ ನಿಮ್ಮ ವಿರುದ್ಧ ಹೋರಾಟ ಒಂದ್ ರೀತಿ ವೇದಿಕೆ ಆಯ್ತು. ವಿರೋಧ ಪಕ್ಷದಲ್ಲಿ ಇದ್ಮ್ಯಾಗ ಸಹಜ ಅದು ಮಾಡೋದು ಮಾಡಬಾರ್ದಂತ ನಿಂತಿಲ್ಲ, ಹಿಂದಿನಿಂದಲೇ ನಾವು ಮಾಡಿದ್ವಿ, ಮತ್ತೆ ಮುಂದಿನ ಅವ್ರು ಮಾಡ್ತಾರ. ವಿರೋಧ ಆಡಳಿತದಲ್ಲಿ ವಿರೋಧ ಪಕ್ಷದಲ್ಲಿ ಕೇಳೋದು ಸಹಜ. ಹೇಳಿನ ಅದೇ ರೀತಿ ಇವತ್ತು ನಡೆದಿದೆ. ಪಾಪ ಯಾರು ಪೊಲೀಸ್ ಅಧಿಕಾರಿಗಳನ್ನ ಆರೋಪ ಮಾಡ್ತಾರೆ. ಸುಳ್ಳು ಹೇಳಕ ಬಾಯಿ ದೇವ್ರು ಕೊಟ್ಮೇ ಹೇಳತನ್ನ. ನಾವು ಇವತ್ತಿಗೆ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ. ನಾವು ಇವತ್ತಿಗೆ ಕೂಡ ಎಷ್ಟು ದೊಡ್ಡ ಮನುಷ್ಯ ಆದ್ರೂ ಕೂಡ ಕೋರ್ಟಿ ನಾವು ತಲೆ ಬಗ್ಲೇಬೇಕು. ಕೋರ್ಟ್ ಕೋರ್ಟ್ನ ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗೈತಿ, ಇವತ್ತು ಯಾವುದೇ ಒಬ್ಬ ಗಾಡಿ ಹೋಗ್ಬೇಕಂದ್ರೆ ಡ್ರೈವರ್ ಲೈಸೆನ್ಸ್ ಬೇಕು, ಗಾಡಿ ಇನ್ಸೂರೆನ್ಸ್ ಬೇಕು, ಗಾಡಿಗೆ ಲೈಸೆನ್ಸ್ ಬೇಕು, ಕಾನೂನು ಚೌಕಟ್ಟು ಹೇಳುತ್ತೆ. ನಮ್ಮ ಅಧಿಕಾರಿಗಳು ಏನು ಗಾಡಿ ಕಮ್ಮಿ ಮಾಡಂತ, ಗಾಡಿ 3000 ಕೊಟ್ಟು ಬಾಡಿ ಕರ್ಕೊಂಡ್ ಪ್ರೀತಿಯಿಂದ ಬಂದ ಗಾಡಿಗಳಲ್ಲ ಅವು. ಪಾಪ ಅವು ಇಂಜಿನ್ ತಗೊಂಡು ನಿಂತರ ಮನೆಗೆ ಕುಂದ್ರಲಾರ್ದ ಎಲ್ಲ ಗದ್ದೆ ರೈತ ಹಚ್ಚಿಬಿಟ್ಟನ. ಇವಾಗ ಗಾಡಿ ಖಾಲಿ ಇರೋದ್ರಲ್ಲಿ ಒಂದು 3000 ಬಾಡಿ ಕೊಡ್ತಂದ್ರೆ ಎಲ್ಲ ಬರ್ತಾವೆ. ಅದಕ್ಕೆ ಪಕ್ಷದ ಬರ್ತಾವೆ, ಅದಕ್ಕೆ ಪಕ್ಷದವ್ರು ಬರ್ಬೇಕಂತ ಅಜೆಂಡ್ ಇರಂಗಿಲ್ಲ. ಹಂಗಾಗಿ ಪ್ರತಿ ಗಾಡಿ 3000 ಬಾಡಿ ಕೊಟ್ಟರೆ ಎಂಗೇಜ್ ಕೊಟ್ಟಾರ ಆತರ ಕೊಟ್ಟು ಬರೋ. ಪ್ರೀತಿಯಿಂದ ಬಂದ ಗಾಡಿ ಅಲ್ಲ, ಪ್ರೀತಿಯಿಂದ ಬಂದ್ರೆ ಸಂಘಟನೆ ಬೇರಿತ್ತು, ಪ್ರೀತಿಯಿಂದ ಪಕ್ಷ ಬೇರಿತ್ತು. ಸಹಜರಿ ರಾಜಕಾರಣದಲ್ಲಿ ಅವ್ರ ಮೇಲೆ ನಾವು ಮಾಡ್ತು, ನಮ್ಮ ಮ್ಯಾಗ ಅವ್ರು ಮಾಡ್ತು, ಸಹಜ ಅದು. ರಾಜಕಾರಣದಲ್ಲಿ ಇದ್ದಿದ್ದೆ ಹಿಂದೆ ರಾಜರು ಒಂದು ರಾಜ ಗೆಲ್ಲಬೇಕಂದ್ರೆ ಸುಮ್ಗೆ ಮನೆ ಕುಂತು ಗೆದ್ದಾರೆ. ಸಂಘಟನೆ ದೃಷ್ಟಿಯಿಂದ ಹೋರಾಟ ದೃಷ್ಟಿಯಿಂದ ಗೆದ್ದಾರೆ. ಅವ್ರ ಮೇಲೆ ನಾವು ಗೆದ್ದು, ನಮ್ಮ ಮ್ಯಾಗ ಅವ್ರು ಗೆಲ್ಲಬೇಕಂತಾರ. ಎಲ್ಲ ಕೈಯಲ್ಲಿ ಜನರ ಕೈಯಲ್ಲಿ ಮುಂದಲ್ಲಿ 2023 ತೀರ್ಮಾನ ಜನರ ಕೈಗೆ ಐತೆ. ನೀನ್ ಸಮರ್ಥ ನಾಯಕ ಅಲ್ಲ, ಅದಕ್ಕಾಗಿ ನಿನ್ನ ಬಿಟ್ಟು ನನ್ನ ತಲೆ ಬರ್ತಾ ಇದ್ರ ಜನರು. ಭಾಷೆ ಗೊತ್ತಿದ್ದೆ, ಜನರ ಪ್ರೀತಿ ಗೆದ್ದ ಮೇಲೆ ನನ್ನ ಹೆಮ್ಮೆಲೆ ಮಾಡ್ಯಾರ. ಭಾಷೆ ಗೊತ್ತಿಲ್ಲ, ಈ ನಾಡಿನ ಬಗ್ಗೆ ಗೊತ್ತಿಲ್ಲ, ಈ ರಾಜ್ಯದ ಬಗ್ಗೆ ಗೊತ್ತಿಲ್ಲ, ನನ್ನ ಯಾವಾಗ ಎಮ್ಎಲ್ಎ ಮಾಡ್ತಿದ್ರು ಹೇಳು. ತಾನು ಯಾವ ಎಜುಕೇಶನ್ ಅಲ್ಲ, ಎಬ್ಬೊಟ್ಟು ಇದ್ದಾವ, ಓಟ್ ಹಾಕ್ಬೇಡ್ರ. ಜನ ತಿರಸ್ಕಾರ ಮಾಡಿ, ಅದನ್ನ ತಿರಸ್ಕಾರ ಮಾಡಿ ನನಗೆ ಓಟ್ ಹಾಕ್ಯಾರ. ಜನರ ಪ್ರೀತಿ, ಜನರ ಸಂದರ್ಭ ತಕ್ಕಂಗೆ ರಕ್ಷಣೆ ಮಾಡೋದು, ಜನರ ಸೇವೆ ಮಾಡೋದಕ್ಕೆ ನನ್ನ ಆಯ್ಕೆ ಮಾಡಿ. ನಾನೇನು ಆಕಾಂಕ್ಷೆ ಅಲ್ಲ, ಆಕಾಂಕ್ಷೆದಲ್ಲಿ ನನಕಿನ ಹಿರಿಯರು 2 ಸಲ ಗೆದ್ದಂತ ನನಕಿನ ಶಾಸಕರು ಇದ್ದಾರ. ಹಾಗಾಗಿ ನನ್ನ ಮುಖ್ಯಮಂತ್ರಿ ಯಾರನ್ನ ಅವ್ರಿಗೆ ಬಿಟ್ಟಂತ ಇಚ್ಚಾರ, ಈ ರಾಜ್ಯದ ಮುಖ್ಯಮಂತ್ರಿ ಬಿಟ್ಟಂತ ಇಚ್ಚಾರ. ಅದು ಸಮ್ಮಿಶ್ರ ಸರ್ಕಾರ ಇದ್ದಂಗ ಒಂದ್ ಕಡೆ ನಮ್ದು ಆದಂಗ ಆಯ್ತು. ಯಾಕಂತ ಹೇಳು ಆ ಕಡ್ಲಿದ್ದ ಬಂದು ಪಾಪ ಎಲೆಕ್ಷನ್ ನಿಂತು ಗೆದ್ದು ಎಲ್ಲರಿಗೂ ಅವಕಾಶ ಮಾಡ್ಕೊಡ್ಬೇಕಂತ ನಮ್ಮ ನಾಯಕರ ಒಂದು ಗುರಿ ಸಂಕಲ್ಪ. ಹಂಗಾಗಿ ನಮಗೆ ಸಿಂಗಲ್ ಮೆಜಾರಿಟಿ ಬಂದ್ರೆ ನಮ್ಮೆಲ್ಲರಿಗೂ ಅವಕಾಶ ಇತ್ತು. ಹಂಗಾಗಿ ನಮ್ಗೆ ಅವಕಾಶ ಶಾಸಕರು ಆಯ್ಕೆ ಮಾಡಿರಿ, 2 ಕೋಟಿ ಗಾಡಿ ತಗೊಂಡು ಹಾರಾಡ್ತಾರಂತೇಳಿ ದುಡ್ಡು ಯಾಕೆ ಕೊಟ್ಟಾರ, ಜನರ ಪ್ರೀತಿ ಯಾಕೆ ತೋರಿಸಿರಂತ 8 ವರ್ಷ ಅವ್ರ ಜೊತೆಗಿರುವಂತ ಸಂಬಂಧ, ಅವ್ರ ಜೊತೆಗಿರುವಂತ ತೋರ್ಸಂತ ಪ್ರೀತಿ ಇರೋದ್ರಿಂದ ನನ್ನ ಸಹಾಯಕ ಸಹಾಯ ಮಾಡ ರೈಟ್ಸ್, ಅದು ತೋರ್ಸಂತ ಪ್ರೀತಿ. ಹೌದಾ, ಭತ್ತ ಎಲ್ಲರಿಗೂ ಕೊಟ್ಟಾರ. ತಾನು 2008 ಬಂದಾಗ ನಾನು ಆರ್ಥಿಕ ಚೆನ್ನಾಗಿದ್ದಂತ ಮನುಷ್ಯ, 2013 ನಿಂತ್ಕೊಂಡಾಗ ಆರ್ಥಿಕ ಮೇಲ್ ಖರ್ಚು ಮಾಡಿದ ಮನುಷ್ಯ, ಆರ್ಥಿಕ ಚೆನ್ನಾಗಿದ್ದ ಮನುಷ್ಯ. 2008 ಬಂದಾಗ ಹೌದಾ ನಾನು 2 ಕೋಟಿ ಕಾರ್ ತಂದಿರ್ಬೋದು, ಇಲ್ಲ ಅಂತಿಲ್ಲ. ಅದು ನನ್ನ ಪ್ರೀತಿ, ನನ್ನ ಮಗನ ಪ್ರೀತಿ, ನನ್ನ ಹೆಣ್ಮಕ್ಳ ಪ್ರೀತಿ, ನನ್ನ ಮಗಳು ಪ್ರೀತಿ, ಆ ಪ್ರೀತಿ ತಂದು ತಮ್ಮಂದಿಲ್ಲ ನಾನು ಆಸ್ತಿವನ್ ನಾನು. ಹೌದಾ, ಒಂದ್ ಕಡೆ ಸರಿ ನೋಡು, ಬಾರಿಗೆ ಕಾರಿಗಲ್ಲ, ಕಾರ್ ಮ್ಯಾಗಿರೋ ಪ್ರೀತಿ ಬೇರಿರ್ತೈತಿ. ಅದು ಅವ್ರವ್ರ ಅದೃಷ್ಟ, ಅವ್ರವ್ರ ಒಂದು ನಿಯಮಾವಳಿ ಮ್ಯಾಗ, ಅವ್ರವ್ರ ಒಂದು ಇದ್ರ ಮ್ಯಾಗ, ಅವ್ರವ್ರ ಇದ್ರ ಮ್ಯಾಗ ತಗೋಬೋದ. ಪ್ರೀತಿಗಾಗಿ ಬಾರು ಯಾವ್ದಕ್ಕಾಗಿ, ಬಾರ್ ಯಾವ್ದಕ್ಕಾಗಿ ತಗೊಂತಾರ, ಕಾರ್ ಯಾವ್ದಕ್ ತಗೊಂತಾರ, ಬಾರ್ ಯಾವ್ದಕ್ ತಗೊಂತಾರ, ಹೇಳಪ್ಪ ನೀನು. ಬಾರ್ ಅಂದ್ರ ದಡೇಸೂರ್ ಅವರು ಏನೋ ಅನುದಾನ ತಂದಿಲ್ಲ, ಅವ್ರು ತಂದಿರೋದು 2 MSL ಬಾರ್ ನ, ಅದು ಬಿಟ್ರೆ ಬೇರೆ ನನ್ನ ಅವಧಿಯಲ್ಲಿ 1 MSL ಕೂಡ ಬಂದಿಲ್ಲ. ಆ ಮನುಷ್ಯ 2 ಸಲ ಮಾಜಿ ಮಂತ್ರಿ ಆದಂತ ಭಾವನೆ ಬಿಟ್ಟು ಮಾತಾಡುದು. ನನ್ನ ಅವಧಿಯಲ್ಲಿ 1 MSL ಒಂದು ಕೂಡ ಬಂದಿಲ್ಲ, ಕೊಟ್ಟಿಲ್ಲ. ನಮ್ ಸರ್ಕಾರ ಆದ್ಮೇಲೆ ಒಂದು ಈ ರಾಜ್ಯದಲ್ಲಿ ಒಂದು ಕಡೆ ಅಲರ್ಟ್ ಆಗಿಲ್ಲ, ಅದು ತಪ್ಪು ಮಾಹಿತಿ ಕೊಡ್ತಾ ಇದ್ದೀನಿ. ಬಾರ್ ಮಾಡದತ್ತೆ ತಾನು, ಬಾರ್ ಲೈಸೆನ್ಸ್ ಕೊಡದತ್ತೆ ತಾನು, ಈ ಜಿಲ್ಲೆದಾಗ ಈ ಕ್ಷೇತ್ರದಾಗ ಇಸ್ಪರ್ತ ಆಡ್ಸತ್ತೆ ತಾನು, ಕ್ಲಬ್ ಮಾಡಿಸತ್ತೆ ತಾನು. 2008 ಇದ್ದಿಡ್ದು 18 ಏನ್ ಮಾಡಬಾರ್ದಲ್ಲ, ಈ ಕ್ಷೇತ್ರಕ್ಕೆ ಎಷ್ಟು ಲೂಟಿ ಮಾಡಿದ್ದು ಗೊತ್ತು. ಇನ್ನ ನನ್ನ ಸ್ನೇಹಿತ ಮೋಹನ್ ರಾವ್ ಸೈಟ್ ಮನೆ ಕಟ್ಟಿನ ಲೂಟಿ ಮಾಡಿದ್ದು ಈ ರಾಜ್ಯಕ್ಕೆ ಗೊತ್ತೈತಿ, ಈ ಜಿಲ್ಲಕ್ಕೆ ಗೊತ್ತೈತಿ, ಎಂಟರ್ ಕ್ಷೇತ್ರಕ್ಕೆ ಗೊತ್ತೈತಿ. ಆದಷ್ಟು ನಾನು ಅನ್ಯಾಯ ಅಂತ ಮಾಡಿಲ್ಲ. ಅನ್ಯಾಯ ಮಾಡಿದ ಏನಿದ್ರೆ ಡಾಕ್ಯುಮೆಂಟ್ ಕೊಡಿ, ನೀನು ಏನಾದ್ರು ಬೇಕಾದ್ರೆ ಅಂತೇಳಿ. ತನ್ನಂಗನ್ ಲೂಟಿ ಮಾಡಿದ ಏನಾದ್ರು ಒಂದು ಸೈಟ್ ಲೂಟಿ ಮಾಡಿದ್ದು, ಇಲ್ಲ ಒಂದು ಕಾಮಗಾರಿ ನಾನೇನು ಸುಳ್ಳು ಬಿಲ್ ಎತ್ತಿದ್ರೆ ಕೊಡಿದ್ರು ತಾಕತ್ತಿದ್ರು ಬಂದ್ರು ಹೊಡಿಗೆ ಅಂತ ಹೇಳ್ತೀನಿ. ಸುಂಕಿ ಸುಳ್ಳು ಪ್ರಚಾರ ಮಾಡ್ತಾನವ, ಪ್ರಚಾರ ರಾಜಕಾರಣಕ. ಪಾಪ ನಮ್ಮ ಕ್ಷೇತ್ರದ ಜನ ಒಳ್ಳೆ ಜನ, ಆ ಜನ ಕಣ್ಣಿಗತ್ತ ಜನ ಬಹಳ ಹುಷಾರಿದ್ದಾರೆ. ಯಾರಿಗೆ ಮತದಾನ ಕೊಡ್ಬೇಕು, ಯಾರು ನಾಯಕ ಮಾಡ್ಬೇಕು, ಯಾರು ನಮ್ಮ ನಾಯಕ ಅಂತ ಒಪ್ಗೇಬೇಕಂತ ಈ ಕ್ಷೇತ್ರ ಜನ ಅಷ್ಟು ದೊಡ್ಡರಲ್ಲ, ಬಹಳ ಬುದ್ಧಿವಂತರ ಇದ್ರ. ಅದು ಕಣ್ಣಿಗೆ ಮಶಾನ್ ಚೌಕ ಅದ್ರೆ ನೆಡಲಿ, ಈ ಕ್ಷೇತ್ರದಾಗ ಬಹಳ ಬುದ್ಧಿವಂತರ ಇದ್ರ. ನಾವು ಯಾವ ಇದ್ದಿದ್ದು ಹೇಳಿದ್ದೇ ನಡೆಯೋದು ತ್ರಾಸ, ಅದು ಇಲ್ಲದ ಹೇಳಿದ್ರೆ ಯಾವ ಜನ ಕೇಳಂತ ರೀತಿಲ್ಲ. ನಾನಂತ ಆ ತಪ್ಪು ಮಾಡಿಲ್ಲ, ಕೊಲೆ ಸುಲಿಗೆ ದೋರಡೆ ಇಸ್ಪೊಟ್ಟು ಓಸಿ ಹಾಡಿದ್ದು
ಎಫ್ಐಆರ್ ಆಗಿದ್ದು 2008 ರಿಂದ 18 ವರೆಗೆ ನನ್ನ ಅವಧಿಯಲ್ಲ ಇವತ್ತಿಗೆ ನನ್ನ ಅವಧಿಯಲ್ಲಿ ಒಂದು ಒಂದು ಕಮ್ಯುನಿಟಿ ಸ್ಟ್ರೈಕ್ ಮಾಡಿಲ್ಲ ಒಂದು ಕಮ್ಯುನಿಟಿ ಜಗಳಾಡಿಲ್ಲ ಎಲ್ಲಾ ಪ್ರತಿ ಒಂದು ಧರ್ಮ ಸೋದರ ಸಮಾನ ಇವತ್ತು ನನ್ನ ಕ್ಷೇತ್ರದಲ್ಲಿ ಇವತ್ತು ಪ್ರೀತಿ ಸ್ವಾತಂತ್ರ್ಯ ಒಕ್ಕಲುತನ ಮಾಡ್ತಾರ ಕೆಲಸ ಮಾಡ್ತಿದ್ರೆ ನನ್ನ ಕೂಡ ಕ್ಷೇತ್ರದಲ್ಲಿ ಹೋದಾಗ ಪ್ರತಿ ಒಂದು ಕುಟುಂಬದಲ್ಲಿ ಒಬ್ಬ ಸರಿಯಸ್ತ ಅಂತ ಭಾವಿಸ್ತಾರ ಒಂದು ಕುಟುಂಬದ ಸರಿಯಸ್ತ ಅಂತ ಭಾವಿಸಿ ಪ್ರೀತಿ ನನ್ನ ಕರೀತಿದ್ರು ಇವತ್ತು ಥ್ಯಾಂಕ್ ಯು